ಸಿದ್ಧಿವಿನಾಯಕ ದೇವಸ್ಥಾನ ಉಡುಪಿ ಇದರ ಜೀರ್ಣೋದ್ಧಾರ ಕಾರ್ಯಕ್ಕೆ ಮುನ್ನವಾಗಿ ಮುಷ್ಟಿಕಾಣಿಕೆ ಕಾರ್ಯಕ್ರಮ ಇತ್ತೀಚೆಗೆ ನಡೆದಿದೆ. ಇದೀಗ ಜೀರ್ಣೋದ್ಧಾರದ ಕೆಲಸಗಳು ಆರಂಭಗೊಂಡಿದ್ದು ಸಾಕಷ್ಟು ಶ್ರಮದಾನದ ಮೂಲಕ ಕೆಲಸಗಳು ನಡೆಯುತ್ತಿವೆ. ಪರಿಹಾರಕ್ಕಾಗಿ ನಾವು ಮಾಡುತ್ತಿರುವಂತಹ ನಮ್ಮ ತಾಮ್ರದ ಮೇಲ್ಛಾವಣಿಯ ಕೆಲಸಗಳು ಬರದಿಂದ ಸಾಗುತ್ತಿದ್ದು, ಈಗಾಗಲೇ ಸಾಕಷ್ಟು ಜನ ತಮ್ಮ ಸೇವಾ ರೂಪದಲ್ಲಿ ದೇವಸ್ಥಾನದ ನಮ್ಮ ತಾಮ್ರದ ಮೇಲ್ಛಾವಣಿಗೆ ಏನು ಆರ್ಥಿಕ ಸಹಾಯ ಬೇಕು ಅದನ್ನು ಮಾಡಿಕೊಂಡು ಅವರವರ ಇಷ್ಟಾರ್ಥ ಸಿದ್ಧಿಗಳನ್ನು ಬೇಡಿಸಿಕೊಂಡು ಹೋಗಿದ್ದಾರೆ. ಈಗಾಗಲೇ ಇನ್ನು ಮುಂದೆ ನಾಡಿದ್ದು ನಾಳೆಲ್ಲ ನಾಡಿದ್ದು ಮಂಗಳವಾರ ಸಂಕಷ್ಟಹಾರಿ ಚತುರ್ಥಿ ಬರುವುದಿದೆ. ಭಾಳಷ್ಟು ಜನ ಸಂಕಷ್ಟಹಾರ ಚತುರ್ಥಿಯನ್ನು ಆಚರಿಸ್ತಾರೆ. ವಿಶೇಷವಾಗಿ ಈ ದೇವಸ್ಥಾನಕ್ಕೆ ನಮ್ಮ ಮಾಗಣೆಯ ಊರಿನ ಬಿಟ್ಟು ಬಹಳಷ್ಟು ಕಡೆಗಳಿಂದ ಈ ದೇವಸ್ಥಾನಕ್ಕೆ ಆಗಮಿಸ್ತಾರೆ. ಅವರಿಗೆಲ್ಲ ಒಂದು ಒಳ್ಳೆಯ ಸುಸಂದರ್ಭ ಅಂತ ಹೇಳಿ ಮಾಡಿಕೊಳ್ಳಿಕ್ಕೋಸ್ಕರ ನಾವು ತಾಮ್ರ ಸಮರ್ಪಣಾ ಸೇವಾ ಅಂತೇಳಿ ಒಂದು ಕಾರ್ಯಕ್ರಮ ಮಾಡಿಕೊಂಡಿದ್ದೇವೆ. ಪ್ರತಿಯೊಂದು ಮನೆಯಿಂದ ಪ್ರತಿಯೊಂದು ತಲೆಯಿಂದ ಒಂದೊಂದು ತಾಮ್ರ ಸಮರ್ಪಣಾ ನಮ್ಮ ದೇವರಿಗೆ ಅರ್ಪಣೆ ಆಗಬೇಕು ಎಂಬ ಒಂದು ಒಂದು ವಿಷಯವನ್ನು ಹಿಡ್ಕೊಂಡು ನಾವು ಈ ತಾಮ್ರ ಸಮರ್ಪಣಾ ಸೇವೆಯನ್ನು ನಾವು ಮಾಡಿಕೊಂಡು ನಡೆಸಲಿದ್ದೇವೆ ನಡೆದು. ಹಾಗಾಗಿ ಸಾಕಷ್ಟು ಜನ ಭಕ್ತರು